ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ಸಮರ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಸತೀಶ್ ಜಾರಕಿಹೊಳಿ ಪ್ರಚಾರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಈಗ ಸಹೋದರರ ಸವಾಲ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೇಶ್ವರ್ ವಿಷಕನ್ಯೆ ಸಿ ಡಿ ಫ್ಯಾಕ್ಟರಿ ಕೋ ಓನರ್ ಮಟಾ ಶ್ಲೆಗ್ ರಕ್ತ ಕಣ್ಣೀರು ಇತ್ತೀಚೆಗಷ್ಟೇ ರಮೇಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನ ಹೇಳದೆ ಬೆಳಗಾವಿ ಗ್ರಾಮೀಣ ಭಾಗದ ಅನ್ನೋ ಪದವನ್ನು ಬಳಸಿ ಯಾವ ರೀತಿ ಬೇಕು ಯಾವೆಲ್ಲ ಪದಗಳು ಬೇಕು ಎಲ್ಲವನ್ನು ಸೇರಿಸಿ ಅವ್ರ ವಿರುದ್ಧ ಸಮರವನ್ನು ಸಾರಿದ್ರು ಡಿ ಕೆ ಶಿವಕುಮಾರ್ ಅವರ ಸಿ ಡಿ ಫ್ಯಾಕ್ಟ್ರಿ ಎಲ್ಲಿದೆ ಬೆಳಗಾವಿಯಲ್ಲಿ ಹೇಗೆ ಸಿ ಡಿ ಆಗುತ್ತೆ ಅದು ಕನಕಪುರ ಮತ್ತು ಬೆಂಗಳೂರಿನಲ್ಲಿ ಹೇಗೆ ಆಗುತ್ತೆ ನನ್ನ ವೈಯಕ್ತಿಕ ವರ್ಚಸ್ಸನ್ನು ನನ್ನ ಮರ್ಯಾದೆಯನ್ನು ಮೂರೇ ಬಟ್ ಮೂರ ಬಟ್ಟೆ ಮಾಡಿದ ಡಿ ಕೆ ಶಿವಕುಮಾರರನ್ನು ನಾನು ಯಾವ ಕಾರಣಕ್ಕೆ ಬಿಡೋಲ್ಲ ನಾವಿಬ್ಬರು ಏಯ್ಟಿ ಫೈಯಲ್ಲಿ ಒಟ್ಟಿಗೆ ರಾಜಕೀಯಕ್ಕೆ ಬರುವಾಗ ಬಂದಿದ್ವಿ ಒಂದು ಹರಿದಿರೋ ಚಪ್ಪಲಿ ಒಂದು ವಾಚು ಒಂದು ತಾಯ್ತ ಹಾಕೊಂಡು ಬಂದಿರೋ ಡಿ ಕೆ ಶಿವಕುಮಾರ್ ಇಷ್ಟು ದೊಡ್ಡ ಸಾವಿರಾರು ಕೋಟಿಗಳ ಆಗಿದ್ದು ಹೇಗೆ ನಾನೂನು ಫ್ರೆಂಡ್ಸೇ ಇಲ್ಲ ಅಂತ ಹೇಳಲ್ಲ ಮುಂಚೆ ಆದರೆ ನಮ್ಮಿಬ್ಬರ ಸ್ನೇಹಕ್ಕೆ ಅಡ್ಡಿಯಾಗಿದ್ದು ವಿಶ ಕನ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದು ರಾಜ್ಯ ರಾಜಕೀಯದಲ್ಲಿ ಬೆಳಗಾವಿ ರಾಜಕೀಯದಲ್ಲಿ ಅತಿ ಹೆಚ್ಚು ಚರ್ಚೆಯಾದಂಥ ಸುದ್ದಿ ಕಡೆಗೆ ಸಿಡಿ ವಾರನ್ನ ಡೆಲ್ಲಿ ಮಟ್ಟದಲ್ಲಿ ಕೂಡ ದೊಡ್ಡದು ಮಾಡಬೇಕು ಸಿ ಬಿ ಐ ಕೊಡಬೇಕು ಅಂತ ರಮೇಶ್ ಜಾರಕಿಹೊಳಿ ಹೋಗಿ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ರು ಇಂಥ ಸಂದರ್ಭದಲ್ಲಿ ಅಣ್ಣ ಬಿ ಜೆ ಪಿ ತಮ್ಮ ಕಾಂಗ್ರೆಸ್ಸು ಸತೀಶ್ ಅವರು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಹೌದು ಅವ್ರು ಏನು ಮಾಡಬೇಕೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಪ್ರಚಾರ ಮಾಡಬೇಕಾ ಇಲ್ಲ ಮನೆಯಲ್ಲಿ ಅಣ್ಣನ ಪರ ಏನೂ ಹೇಳದೆ ಸೈಲೆಂಟಾಗಿರ್ಬೇಕಾ ಕನ್ಫ್ಯೂಷನ್ ಆದರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ ಪರ ಪ್ರಚಾರವನ್ನು ಆರಂಭಿಸಿದ್ದಾರೆ ಇದೀಗ ಬೆಳಗಾವಿ ಗ್ರಾಮೀಣ ಒಂದು ರೀತಿ ಪ್ರತಿಷ್ಠೆಯ ಕ್ಷಣ ಹೇಗಾದರೂ ಮಾಡಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಶಾಸಕಿಯನ್ನು ಸೋಲಿಸಿ ಸೋಲಿಸ್ತೀನಿ ಅನ್ನೋ ಶಪಥ ರಮೇಶ್ ಜಾರಕಿಹೊಳಿ ಅವ್ರದ್ದು ಎಲ್ಲ ಒಂದಷ್ಟು ಜನ ಗಿಫ್ಟ್ ಪಾಲಿಟಿಕ್ಸ್ ಥರ ಶುರು ಆಯಿತು ಆವಾಗ ಅವರು ಮೂರು ಸಾವಿರ ನಾವು ಆರು ಸಾವಿರ ಕೊಡ್ತೀವಿ ಏನಾದರೂ ಸರಿ ಹಣ ಬಲ ಆಗಲಿ ಜನ ಬಲ ಆಗಲಿ ಈ ಸಲ ಗ್ರಾಮೀಣ ಕ್ಷೇತ್ರದಲ್ಲಿ ಕಮಲವನ್ನು ಅರಳಿಸೇ ಅರಳಿಸ್ತೀವಿ ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಶಪಥ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಯಾವುದು ತಮಾಷೆಗೆ ಅಥವಾ ಟೈಮ್ ಪಾಸ್ಗೆ ಮಾಡಿರುವಂಥ ಒಂದು ಜಿದ್ದ ಅಲ್ಲ ಇದು ಇಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಪ್ರಚಾರವನ್ನು ಆರಂಭಿಸಿರೋದು ಸಾಕಷ್ಟು ಇಕ್ಕಟ್ಟಿಗೆ ಒಂದು ರೀತಿ ಗೊಂದಲಕ್ಕೆ ಗೂಡಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಬಳ್ಳಾರಿಯಲ್ಲಿ ಕೂಡ ಹಾಗೇನೆ ಭಾವ ಮತ್ತು ನಾದಿನಿ ನಡುವಿನ ವಾರ್ ಯಾಕೆಂದರೆ ಒಂದು ಕಡೆ ಸೋಮಶೇಖರ್ ರೆಡ್ಡಿ ಬಿ ಜೆ ಪಿಯಿಂದ ಸ್ಪರ್ಸಿದ್ರೆ ಕೆ ಆರ್ ಪಿ ಪಿಯಿಂದ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾ ಲಕ್ಷ್ಮಿ ಇಂಥ ಸನ್ನಿವೇಶಗಳು ಸಾಕಷ್ಟು ಎದುರಾಗ್ತಿದ್ದಾವೆ ಇದೀಗ ಬೆಳಗಾವಿ ರಾಜಕೀಯದಲ್ಲಿ ಅದರಲ್ಲೂ ಸಿ ಡಿ ಸಂಚಲನದ ಬಳಿಕ ಶುರುವಾಗಿರುವಂಥ ವಾರ್ ರಮೇಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸಬೇಕು ಅಂತ ರಮೇಶ್ ಜಾರಕಿಹೊಳಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ಗೆಲ್ಲಿಸಬೇಕು ಅಂತ ಸತೀಶ್ ಜಾರಕಿಹೊಳಿ ಇದು ರಮೇಶ್ ಜಾರಕಿಹೊಳಿ ವರ್ಸಸ್ ಸತೀಶ್ ಜಾರಕಿಹೊಳಿ ವಾರಾಗಿ ಟರ್ನ್ ಆಗಿದೆ ವೀಕ್ಷಕರೇ ನೀವು ಬೆಳಗಾವಿ ಗ್ರಾಮೀಣ ಭಾಗದ ಮತದಾರರಾಗಿದ್ದಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ಯಾರು ಶಾಸಕರಾಗಬೇಕು ಹಾಗೆ ಮುಂಗ್ ಬರೋ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು